ಗಣೇಶನ ವಾಹನಕ್ಕೆ ರಾಜಮರ್ಯಾದೆ ಮೂಷಿಕನಿಗಾಗಿ ಸ್ಪೆಷಲ್ ಫುಡ್ ಒಂದು ಮನೆ 40 ಇಲಿ ಇದುವೇ ಈ ಹೊತ್ತಿನ ವಿಶೇಷ ಇಲಿ ಹಬ್ಬ ಈಗ ಗಲ್ಲಿ ಗಲ್ಲಿಯಲ್ಲೂ ಗಣೇಶನದೇ ದರ್ಬಾರ್ ಆದರೆ ಆ ಊರಿನಲ್ಲಿ ಮಾತ್ರ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಮರುದಿನ ಏನಿದ್ರು ಗಣೇಶನ ವಾಹನ ಇಲಿಯದೇ ದರ್ಬಾರ್ ಹೌದು ಅಂದು ಇಲಿವಾರವೆಂದೇ ಪೂಜಿಸಲಾಗುತ್ತೆ ಅಲ್ಲಿ ಮೂಷಿಕನಿಗೆ ರಾಜ ಮರ್ಯಾದೆ ಸಿಗುತ್ತೆ ಬನ್ನಿ ಹಾಗಾದ್ರೆ ಆ ಊರು ಯಾವುದು ಏನು ಸ್ಪೆಷಾಲಿಟಿ ಅನ್ನೋದನ್ನ ತಿಳ್ಕೊಂಡು ಬರೋಣ ತುಂಗಾ ತೀರದ ಬಲಗಡೆಯಲ್ಲಿ ಹಿಂದಲ್ಲಿದ್ದುದು ಬೊಮ್ಮನಹಳ್ಳಿ ಅಲ್ಲೇ ನಿಲಿಗಳ ಕಾಟವೇ ಕಾಟ ಅಲ್ಲಿನ ಜನಗಳಿ ಗತಿ ಗೋಳಾಟ ಗಣೇಶನ ವಾಹನ ಇಲಿಯವಾರ ಅಂದ್ರೆ ಪ್ರತಿಯೊಬ್ಬರು ಇಲ್ಲಿ ಮೂರ್ತಿಗಳನ್ನ ಮಾಡಿ ಅವುಗಳಿಗೆ ಖಾದ್ಯ ತಯಾರಿಸಿ ನೈವೇದ್ಯ ಮಾಡೋದು ರೂಢಿ ಆದ್ರೆ ಬಾಗಲಕೋಟೆಯ ಹಳ್ಳೂರ ಅವರ ಮನೆಯಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಯಾಕೆಂದ್ರೆ ಅಜ್ಜ ಮೊಮ್ಮಗಳು ಸಾಕಿರೋ ಬರೋಬ್ಬರಿ 40ಕ್ಕೂ ಅಧಿಕ ಬಿಳಿ ಇಲಿ ಮರಿಗಳು ಇಲ್ಲಿವೆ ಅವುಗಳ ಜೊತೆ ಸೇರಿ ಹಬ್ಬ ಆಚರಿಸೋದು ನಿಜಕ್ಕೂ ವಿಭಿನ್ನ ಇವರಿಗೆ ಗಣೇಶನ ಹಬ್ಬ ಬಂದ್ರೆ ಸಾಕು ಇಲಿವಾರದ್ದೇ ವಿಶೇಷ ದಿನ ಇಲಿವಾರದಂದು ಎಲ್ಲಾ ಇಲಿಗಳಿಗೆ ಸ್ನಾನ ಮಾಡಿಸಿ ಅವುಗಳಿಗಾಗಿ ವಿಶೇಷ ಸಿಹಿ ತಿಂಡಿಗಳನ್ನು ತಯಾರಿಸಿ ನೈವೇದ್ಯ ಹಿಡಿದು ಅವುಗಳಿಗೆ ಉಣಬಡಿಸಲಾಗುತ್ತೆ ಇಲಿಗಳ ಬಗ್ಗೆ ಪ್ರೇಮ ಹೊಂದಿರೋ ತಮ್ಮ ಮಗಳ ಸಲುವಾಗಿಯೇ ಈ ಬಿಳಿ ಇಲಿಗಳನ್ನ ಸಾಕಿದ್ದು ತಮಗೆಲ್ಲ ಸಂತೋಷಕರವಾಗಿದೆ ಅಂತಾರೆ ಹಳ್ಳೂರ ಮನೆಯವರು ನನ್ನ ಅಪ್ಪ ಎರಡು ಇಲಿ ತಂದು ಕೊಟ್ಟರೇಕೆಗೆ ಅವ ಈಗ 30 ಇಲಿ ಆಗ್ಯಾವ್ರಿ ಮನ್ಯಾಗ ನಾವು ಹೆಂಗೆ ನಮ್ಮ ಮಕ್ಕಳದಾವ ಹಂಗೆ ಅವತ್ತೂ ಜೋಪಾನ ಮಾಡ್ತೇವ್ರಿ ಅವಕ್ಕೂ ಸ್ನಾನ ಮಾಡಿಸ್ತೇವ್ರಿ ಅವಕ್ಕೆ ನಾವು ಊಟ ಮಾಡೋಕ್ಕಿಂತ ಮೊದಲು ಅವಕ್ಕೆ ಊಟಕ್ಕೆ ಹಾಕ್ತೇವ್ರಿ ಆ ಊಟ ಹಾಕಲಿಲ್ಲ ಅಂದ್ರೆ ಬಂದೆಲ್ಲ ಹಿಂಗೆ ಪಂಜರದಾಗ ಎಲ್ಲ ಮುಂದೆ ಬಂದು ಕುಂಡಿರ್ತಾವ್ರಿ ಅವಾಗ ಗೊತ್ತಾಗ್ತೈತ್ರಿ ನಮಗೆ ಇವು ಹಸು ಆಗೈತೆ ನಾವು ಊಟಕ್ಕೆ ಕೂತೇವಂದ್ರೆ ಅವು ಮಾಡ್ತಾರೆ ಅವಕ್ಕೆ ಹಾಕಿ ಕೂತ್ರೆ ಏನೂ ಇತ್ತಾಗ ಬರೋದೇ ಇಲ್ಲರಿ ಅವು ಒಟ್ಟು ನಾವು ಊಟ ಮಾಡೋಕ್ಕಿಂತ ಮೊದಲು ಅವಕ್ಕೆ ಹಾಕೇ ನಾವು ಊಟ ಮಾಡ್ತೇವ್ರಿ ಹಾಂ ನಮ್ಮ ಮನ್ಯಾಗ ಎಲ್ಲ ಕಡೆ ಓಡಾಡ್ತಾವ್ರಿ ಅಡುಗೆ ಮನೆ ಅಡುಗೆ ಮನ್ಯಾಗ ಹಿಂಗೆ ಗ್ಯಾಸ್ ಕಟ್ಟಿ ಮೇಲೆ ಅದೆಲ್ಲ ಓಡಾಡ್ತಾವ್ರಿ ಮೈ ಮೇಲೆ ಎಲ್ಲ ಓಡಾಡ್ತಾವ ನಮಗೇನು ಅವ ಥರ ಅಂಜಿಕೆ ಇಲ್ಲರಿ ಕಡಿದೇ ಇಲ್ಲರಿ ಅವು ನಮ್ಮ ಮನೆ ಮಕ್ಕಳು ಇದ್ದಂಗೆ ಅದಾವ್ರಿ ಅವು ಮತ್ತು ಇಲಿ ವಾರ ಈ ಗಣಪತಿ ಹಬ್ಬದಾಗ ಇಲಿ ವಾರ ಅಂದ ಪೂಜೆ ಆಗ ಮಣ್ಣಿನ ಇಲಿ ಅದು ಮಾಡ್ತಾರ್ರಿ ನಾವು ಇವನ್ನ ಮಾಡಿಬಿಡ್ತೇವ್ರಿ ಈಗ ಅವಕ್ಕೆ ಅಂಗಿ ಹೊಲಿಸಿರ್ತೇವ್ರಿ ಕಡುಬ ಎಲ್ಲ ಮಾಡಿ ಅವತ್ತು ನಾವು ನೀವಿದ್ದೆ ಅವಕ್ಕೆ ಹಿಡಿದು ಬಿಡ್ತೇವ್ರಿ ಅವತ್ತು ಇನ್ನು ಸಾಮಾನ್ಯವಾಗಿ ಈ ಬಿಳಿ ಇಲಿಗಳು ಕೆಂಪು ಕಣ್ಣು ಬಿಳಿ ಬಣ್ಣಗಳಿಂದ ಕೂಡಿದ್ದು ವಿಶಿಷ್ಟ ಆಟವಾಡುವ ಮೂಲಕ ಈ ಭಾಗದ ಜನರ ಮನಸ್ಸೆಳೆದಿವೆ ಮನೆ ಮಂದಿಯೆಲ್ಲ ಕುಳಿತಾಗ ನಿಂತಾಗ ಅಡಿಗೆ ಮನೆಯಲ್ಲಿ ಕೆಲಸಕ್ಕೆ ನಿಂತಾಗಲೂ ಸಹಿತ ಬೆಂಬಿಡದೆ ಓಡಾಡಿ ಮನೆಯಲ್ಲಿ ಚಿಕ್ಕ ಮಕ್ಕಳಂತೆ ಇರುತ್ತವೆ ಅವರ ಮೈ ಮೇಲೆ ಓಡಾಡೋದನ್ನ ಜನರು ನೋಡಿದ್ರೆ ಮೈಮನ ಪುಳಕಿತಗೊಳ್ಳುತ್ತೆ ಈ ಮನೆಯ ಮೊಮ್ಮಗಳಾದ ಐಶ್ವರ್ಯ ಹಳ್ಳೂರಾಗೆ ಬಿಳಿ ಇಲಿಗಳಂದ್ರೆ ಇನ್ನಿಲ್ಲದ ಪ್ರೀತಿ ಆಕೆ ಬಂದು ಕೂತ್ರೆ ಸಾಕು ಆಕೆಯ ಮೈ ಮೇಲೆಲ್ಲ ಓಡಾಡಿ ಮುದ್ದಾಡುತ್ತವೆ ಒಂದು ವರ್ಷದ ಹಿಂದೆ ಕೇವಲ 2 ಬಿಳಿ ಇಲಿಗಳನ್ನ ಅಜ್ಜನಿಂದ ತರಿಸ್ಕೊಂಡು ಸಾಕಿದ್ಲು ಅವೀಗ ಸುಮಾರು 40 ಮರಿಗಳಾಗಿವೆ ತುಂಗಾ ತೀರದ ಬಲಗಡೆಯಲ್ಲಿ ಹಿಂದಲ್ಲಿದ್ದುದು ಬೊಮ್ಮನಹಳ್ಳಿ ಅಲ್ಲೇ ನಿಲಿಗಳ ಕಾಟವೇ ಕಾಟ
ಅಲ್ಲಿನ ಜನಗಳಿಗತಿಗೋಳಾಟ. ತಳಿಯ ನಾಯಿ ಹಾಗೂ ಬೆಕ್ಕುಗಳನ್ನ ಸಾಕಿ ಗಮನ ಸೆಳೆದ್ರೆ ಈ ಕುಟುಂಬ ಮಾತ್ರ ಬಿಳಿ ಬಣ್ಣದ ಇಲಿಗಳನ್ನ ಸಾಕುವುದರ ಮೂಲಕ ಈ ಭಾಗದ ಜನರ ಗಮನ ಸೆಳಿತಿವೆ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಜೀವರಾಶಿಗಳಲ್ಲಿ ಎನ್ನುವ ಬಸವಣ್ಣನವರ ವಚನವನ್ನ ಈ ಕುಟುಂಬ ತಮ್ಮ ಜೀವನದಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿದೆ. ಬಂದವರು ವಿಶೇಷವಾಗಿ ಈ ಬಿಳಿ ಇಲಿಗಳನ್ನ ನೋಡಲಿಕ್ಕೆಂದು ಬಂದು ಹೋದವರು ಉಂಟು. ಇನ್ನು ಇವುಗಳಿಗಾಗಿ ಚಿಕ್ಕ ಕೋಣೆಯ ವ್ಯವಸ್ಥೆಯನ್ನು ಐಶ್ವರ್ಯ ಮಾಡಿದ್ದಾಳೆ. ಐಶ್ವರ್ಯಾಳ ಇಲಿ ಪ್ರೇಮಕ್ಕೆ ಮನೆಯವರು ಸಾಥ್ ನೀಡಿದ್ದಾರೆ. ಅವು ಮರಿ ಹಾಕಿ 24 ಆಗ್ಯಾವ್ರಿ. ಅವು ಒಂದು ವಾರಕ್ಕೆ ಕಣ್ಬಿಡ್ತಾವ್ರಿ. 2-3 ವಾರಕ್ಕೆ ಅವಕ್ಕೆ ಹೇರ್ಸ್ ಎಲ್ಲ ಬಂದು ನೀಟ್ ಹಾಕವ್ರಿ. ಅವು ಫಸ್ಟ್ ನೋಡಕ್ಕೆ ಒಂಥರ ಇರ್ತಾವ್ರಿ, ಯಾರಿಗೂ ಮುಟ್ಟಕ್ಕೆ ಮನಸ್ಸಾಗೋದಿಲ್ಲರಿ. ಆಮ್ಯಾಗ ಭಾಳ ಕ್ಯೂಟ್ ಹಾಕವ್ರಿ. ನಾವು ಮನೆಯಾಗ 6 ಜನ ಅದೇವ ರೀ. ಅದ್ರೊಳಗೆ 25 ಇಲಿ ರೀ. ಅವೆರಡು ಇಲಿ ನಮ್ಮ ಫ್ಯಾಮಿಲಿ ಮೆಂಬರ್ ಗತೆ ಆಗ್ಯಾವ ರೀ. ಮುಂಜಾನೆಲ್ಲ ನಮ್ಮ ಜೋಡಿ ಅಡುಗೆ ಮಾಡುವಾಗ, ನಾವು ಓದಾಕ ಕೂತಾಗ, ಏನರ ಕೆಲಸ ಮಾಡುವಾಗ ನಮ್ಮ ಜೊತೆ ಸದಾ ಇರ್ತಾವ್ರಿ. ಅವು ಟಿ ವಿ ನೋಡುವಾಗೂ ಸುಮ್ಮನೆ ನಾವು ತೊಡೆ ಮ್ಯಾಗ ಇಟ್ಕೊಂಡು ಕೈಯಾಡಿಸ್ಕೊತ ಕುಂತ್ರ ಅಲ್ಲೇ ಮಲ್ಕೊಂಡು ಬಿಡ್ತಾವ್ರಿ. ಸಾಮಾನ್ಯವಾಗಿ ಈ ಬಿಳಿ ಇಲಿಗಳ ಉದ್ದನೆಯ ಮೀಸೆ, ಬಿಳಿ ಮೈಬಣ್ಣ, ಕೆಂಪು ಕಣ್ಣು, ಉದ್ದನೆಯ ಬಾಲ, ಚೂಪಾದ ಮುಖ, ಪದೇ ಪದೇ ಜೋರಾಗಿ ಉಸಿರಾಡೋ ಮೂಗು, ಎಲ್ಲವೂ ಅತ್ಯಾಕರ್ಷಕ. ಹೀಗೆ ವಿಶಿಷ್ಟವಾಗಿರುವ ಈ ಬಿಳಿ ಇಲಿಗಳು ಮನುಷ್ಯರೊಂದಿಗೆ ತುಂಟಾಟವಾಡುವ ಮೂಲಕ ಈ ಭಾಗದ ಜನರ ಮನಸ್ಸೆಳೆದಿವೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಮಣ್ಣಿನ ನೆಲ ಕೆದರುತ್ತೆ, ಬಟ್ಟೆ ಕಚ್ಚುತ್ತೆ, ರೈತ ಸಂಗ್ರಹಿಸಿಟ್ಟ ದವಸ ಧಾನ್ಯಗಳನ್ನ ಹಾಳು ಮಾಡುವ ಕರಿ ಬಣ್ಣದ ಇಲಿಗಳಿಗೂ ಹಾಗೂ ಈ ಬಿಳಿ ಬಣ್ಣದ ಇಲಿಗಳಿಗೂ ಬಹಳ ವ್ಯತ್ಯಾಸವಿದೆ. ಯಾಕೆಂದ್ರೆ ಈ ಬಿಳಿ ಇಲಿಗಳು ಶಾಂತ ಸ್ವಭಾವದವು, ಮನೆಯಲ್ಲಿಯ ಯಾವುದೇ ಬಟ್ಟೆಗಳನ್ನ ಕಚ್ಚೋದಿಲ್ಲ, ದವಸ ಧಾನ್ಯಗಳನ್ನ ಹಾಳು ಮಾಡೋದಿಲ್ಲ, ಮೊಲದ ಹಾಗೆ ಸಾಧು ಪ್ರಾಣಿಯಂತೆ ಜೀವನ ನಡೆಸುತ್ತವೆ. ಸಾಕುವುದರ ಹಿಂದೆ ಒಂದು ಧಾರ್ಮಿಕ ನಂಬಿಕೆಯೂ ಅಡಗಿದೆ. ಅದೇನು ಅಂದ್ರೆ, ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಇಲಿವಾರದ ದಿನದಂದು ಇಲಿಗಳನ್ನ ಪೂಜೆ ಮಾಡಿದ್ರೆ ಕುಟುಂಬಕ್ಕೆ ಒಳ್ಳೆಯದಾಗುತ್ತಂತೆ. ಇಲಿವಾರದ ದಿನ ಎಲ್ಲರೂ ಮಾರುಕಟ್ಟೆಯಲ್ಲಿನ ಮಣ್ಣಿನ ಇಲಿಗಳನ್ನ ತಂದ್ರೆ ಈ ಕುಟುಂಬ ಮಾತ್ರ ಜೀವಂತ ಬಿಳಿ ಇಲಿಗಳಿಗೆ ಪೂಜೆ ಮಾಡಿ ಇವುಗಳಿಂದ ಆಶೀರ್ವಾದ ಪಡಿತಾರೆ. ಮುಧೋಳದಲ್ಲಿ ಮಾತ್ರ ನೈಜ ಇಲಿಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹಬ್ಬವನ್ನ ಇನ್ನಷ್ಟು ಸುಂದರವಾಗಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಸುಳ್ಳಲ್ಲ. ಬಾಗಲಕೋಟೆಯಿಂದ ಕ್ಯಾಮರಾ ಪರ್ಸನ್ ಸುರೇಶ್ ಮಜ್ಗೆ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್. ಈ ಕುಟುಂಬದ ಬಿಳಿ ಇಲಿಯ ಪ್ರೇಮ ಮುಂದುವರಿಯಲಿ, ಇನ್ನಷ್ಟು ಬಿಳಿ ಇಲಿ ಸಂತತಿ ಬೆಳೆಯಲಿ ಅನ್ನೋದೇ ಎಲ್ಲರ ಹಾರೈಕೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.